ಅಲ್ವಾ? ಸರ್, ಕಳೆದ ಬಾರಿ ಲೈವ್ ನಲ್ಲಿ ತಿಳಿಸಿದಂತೆ ಪ್ರತಿ ಜಿಲ್ಲೆಗೂ ಭೇಟಿ ಕೊಡ್ತೀನಿ ಅಂತ ಹೇಳಿದ್ರಿ, ನಮ್ಮ ಊರಿಗೆ ಯಾವಾಗ ಬರ್ತಾ ಇದ್ದೀರಾ? ಅದೇ ನೋಡಿ, ಮತ್ತೆ ಆಕ್ಚುಲಿ ಉಪೇಂದ್ರ ಬಂದ್ ಭೇಟಿ ಕೊಟ್ರೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಉಪೇಂದ್ರ ಬಂದ್ ಎಲ್ಲ ಪ್ರಚಾರ ಮಾಡಬೇಕು, ನೀವ್ ಹೇಳಿದ್ರೆ ಜಾಸ್ತಿ ಜನಕ್ಕೆ ತಲುಪುತ್ತೆ ಅಂದ್ರೆ ಅವಾಗ ಉಪೇಂದ್ರ ತಲುಪ್ತಾನಷ್ಟೇ ಹೊರತು ವಿಚಾರ ತಲುಪ್ತಿಲ್ಲ ಅಂತ ಅಲ್ವಾ? ನಾನು ಯಾವ್ದಾದ್ರು ಒಂದು ಸಿನಿಮಾ ಪ್ರಚಾರಕ್ಕೆ ಬರ್ತೀನಿ ಬೇಕಾದ್ರೆ, ಯಾಕಂದ್ರೆ ಅದು ಬಿಸ್ನೆಸ್. ನಾನು ಸಿನಿಮಾ ಹಿಂಗೆ ಮಾಡಿದ್ದೀನಿ ನೋಡಿ, ಇಷ್ಟೊಂದು ಖರ್ಚು ಮಾಡಿದ್ದೀನಿ, ನೀವು ನೋಡಿದ್ರೆ ನಾವು ಹಾಕಿರೋ ಬಂಡವಾಳ ವಾಪಸ್ ಬರುತ್ತೆ ಅಂತ ನಾನು ಒಂದು ಬಿಸ್ನೆಸ್ ಮಾಡ್ತೀನಿ. ಬಟ್ ಇದು ಸಮಾಜ, ಇದು ರಾಜಕೀಯ ಏನಿದೆಯೋ ಇವಾಗ ಪ್ರಜಾಕೀಯ ಅಂತ ಹೇಳ್ತಿರೋದು ಏನಂದರೆ, ಇದು ವಿಚಾರಗಳಿಂದನೇ ಈ ಬದಲಾವಣೆ ಆಗಬೇಕು. ನಾನು ಬಂದು ಪ್ರಚಾರ ಮಾಡಿ ಜನ ಓಟ್ ಹಾಕಬಾರ್ದು. ಈ ವಿಚಾರ ತಲುಪಲಿ, ನಿಧಾನಕ್ಕೆ ತಲುಪಲಿ. ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಇದು ವೋಟರ್ಸ್ ವಿಚಾರ. ವೋಟರ್ಸ್ ಹಿಂಗೆ ಇನ್ವಾಲ್ವ್ ಆಗಬೇಕು, ವೋಟರ್ಸ್ ಹಿಂಗೆ ಅಭ್ಯರ್ಥಿನ ಸೆಲೆಕ್ಟ್ ಮಾಡಬೇಕು, ವೋಟರ್ಸ್ ಹಿಂಗೆ ಎಲೆಕ್ಟ್ ಮಾಡಬೇಕು, ಕರೆಕ್ಷನ್ನು, ರಿಜೆಕ್ಷನ್ನು, ಪ್ರಮೋಷನ್ ಪ್ರತಿಯೊಂದರಲ್ಲೂ ಹೆಂಗೆ ಇನ್ವಾಲ್ವ್ ಆಗಬೇಕು ಅನ್ನೋದು ಒಂದು ಸಿಸ್ಟಮ್ ಮಾಡ್ತಾ ಇದ್ದೀವಿ ಟೆಕ್ನಾಲಜಿ ಯೂಸ್ ಮಾಡಿ. ಈ ಥರ ಆಗಬೇಕು ಅಂದರೆ ಇದು ಒಬ್ಬರಿಂದೊಬ್ರಿಗೆ ತಲುಪಿ ಈ ವಿಚಾರಗಳ ಕ್ರಾಂತಿಯಾಗಿ, ವಿಚಾರಗಳು ಒಪ್ಪಿ ಜನ ಮತ ಹಾಕುವಂಥ ಪರಿಸ್ಥಿತಿ ಬಂದಾಗಲೇ ಈ ಬದಲಾವಣೆ ಆಗೋದು.